ನಮ್ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರದ್ದು ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ, ಹಾಸ್ಪಿಟಲ್ಗೆ ಬಂದರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಟೋರಿ ಬೋರ್ಡ್ ಅಂತಾರೆ. ಡಬಲ್ ಡಬಲ್ ಕೆಲಸ ನಮ್ಮನೆಯವರು ಯಾವಾಗ್ಲೂ. ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಶುರು ಮಾಡಿದ್ರೆ ಅಂದ್ರೆ ಅದು 50% ಅಲ್ಲೇ ಗೆಲ್ತು ಕೆಲಸ. ನಿಮ್ಗೆ ಯಾರಿಗೆ ಗೊತ್ತು, ನಮ್ಮ ಸಿನಿಮಾ ಇನ್ನೊಬ್ರಿಗೆ ಲರ್ನಿಂಗ್ ಈಗ ಯೂಸ್ ಆಗ್ಬೋದು. ನೋಡಿ, ನಾನು ಇವತ್ತು ನನ್ನ ಮಗಳಿಗೆ ಊಟ ತಗೋ ಬಂದಿದ್ದೀನಿ ಸ್ಕೂಲಿಗೆ, ಯಾಕಂದ್ರೆ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಬೆಳಗ್ಗೆ ರಾತ್ರಿ ಎಲ್ಲ ತುಂಬ 101, 102 ಎಲ್ಲ ಫೀವರ್ ಇತ್ತು. ಬಟ್ ಬೆಳಗ್ಗೆ ಆಗ್ತಿದ್ದಾಗ ಅವಳು ಫುಲ್ ಆಕ್ಟಿವ್ ಆಗಿರೋಳು. ಹೀಗೆ 2 ದಿನ ಸ್ಕೂಲಲ್ಲಿ ಕಳಿಸಿದಾಗ ವಾಪಸ್ ಕಳಿಸ್ಬಿಟ್ಟಿದ್ರು. ಮನೇಲೇ ಇಟ್ಕೊಂಡು ರೆಸ್ಟ್ ಮಾಡಿ ಕಳ್ಸೋಣ ಅಂದರೆ ಬರೀ ಫೋನ್ ಇಟ್ಕೊಳ್ತಾಳೆ ಮಗಳು. ಆಮೇಲೆ ಅದೇ ಅಭ್ಯಾಸ ಆಗುತ್ತೆ, ಮನೇಲಿ ರೆಸ್ಟ್ ಮಾಡಿಸಿದ್ರೆ ಮತ್ತೆ ಸ್ಕೂಲಿಗೆ ಹೋಗೋಕ್ಕೆ ತುಂಬ ಗ್ಯಾಪ್ ಆಗಿಬಿಡುತ್ತಲ್ಲ, ಹಾಗಾಗಿ ಬೇಡ ಅಂದ್ಕೊಂಡು ಬೆಳಗ್ಗೆ ಕಳಿಸೋಗಿ ಈಗ ಮಧ್ಯಾಹ್ನ ಊಟ ತಗೊಂಡಿದ್ದೀನಿ. ಇನ್ 2 hours ಅಷ್ಟೇ ಮತ್ತೆ ಬಂದು ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಅಷ್ಟೇ ಅವಳು ಸ್ಕೂಲಲ್ಲಿ ಆಕ್ಟಿವ್ ಆಗೇ ಇದ್ಲು, ಫೇಸ್ ಡಲ್ ಆಗಿತ್ತು. ಬಟ್ ಅವಳ ಆಕ್ಟಿವಿಟೀಸ್ ಎಲ್ಲ ದಿನನಿತ್ಯ ಹೇಗಿತ್ತು ಹಾಗೆ ಇತ್ತು. ಮತ್ತೆ ಫೀವರ್ ಇರಲಿಲ್ಲ. ಮತ್ತೆ ಈಗ ಸಂಜೆ ಆಗ್ತಿದ್ದಾಗೆ ಅವಳಿಗೆ ಫೀವರ್ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೆ ಡಾಕ್ಟ್ರಿಗೆ ಮುಂಚೆನೇ ನಾನು ಇದಕ್ಕೂ ಮುಂಚೆ 2 ಸರಿ ಹೋಗಿದ್ದೆ, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಆದರೂ ಕೂಡ ಕಡಿಮೆ ಆಗಿರಲಿಲ್ಲ, ಬಿಟ್ಬಿಟ್ಟು ಬರ್ತಾ ಇತ್ತು. ಹೀಗೆ ಆದರೆ ಮತ್ತೆ ಬನ್ನಿ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ಹೋಗ್ತಿದ್ದಾಗೇ ಅವಳನ್ನ ಅಡ್ಮಿಟ್ ಮಾಡಿಕೊಂಡ್ರು. ಡ್ರಿಪ್ಸ್ ಹಾಕಿದ್ರು ಕೂಡ ಅವಳು ಫೋನ್ ನೋಡೋದೇನು ಕಡಿಮೆ ಮಾಡಿಲ್ಲ. ಇದು ಬ್ಲಡ್ ಟೆಸ್ಟಿಗೆ ಅಂತ ಹೇಳಿದರು, ಹಾಗಾಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದು. ಅವರು ಜಾಂಡೀಸು ಮತ್ತು ಪ್ಲೇಟ್ಲೆಟ್ಸ್ದು ಮತ್ತು ಡೆಂಗ್ಯೂದು ಈ ಮೂರದ್ಗೂ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಕೊಟ್ಟಿದ್ರು. ಡೆಂಗ್ಯೂದು ಯಾವುದೇ ಕೂಡ ಸಿಂಪ್ಟಮ್ಸ್ ಇರಲಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಮಾಡಿಸ್ಲಿಲ್ಲ. ಪ್ಲೇಟ್ಲೆಟ್ಸ್ದು ನನಗೆ ಬೇಕಾಗಿತ್ತು, ಯಾಕಂದರೆ ಈಗ 2 years 3 years ಬ್ಯಾಕ್ ಅವಳು ಈ ವಿಷಯಕ್ಕಾಗೆ ಪ್ಲೇಟ್ಲೆಟ್ ತುಂಬ ಡೌನ್ ಆಗಿತ್ತು. 2000 ಬಂದಿತ್ತು ಅಂತ ಅವಳು ICUಯಲ್ಲಿ ಒಂದು 3 days ಇದ್ದು, ಮತ್ತು ರಮಯ್ಯ ಹಾಸ್ಪಿಟಲಲ್ಲಿ ಒಂದು 15 ಇದ್ಲು. ಹಾಗಾಗಿ ಅದು ನಾವು ಬ್ಲಡ್ ಟೆಸ್ಟ್ ಯಾವಾಗಲೂ ಮಾಡಿಸ್ತಾನೆ ಇದ್ವಿ 6 months ಒನ್ಸು, ಸೊ ತುಂಬ ಗ್ಯಾಪ್ ಆಗಿತ್ತಲ್ಲ, ನನಗೂ ಕೂಡ ಬೇಕಾಗಿತ್ತು. ಹಾಗಾಗಿ ಅದೊಂದು ಮಾಡಿಸ್ತೆ. ಅವಳಿಗೆ ಬ್ಲಡ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ಹಾಗಾಗಿ ಬ್ಲಡ್ ಇನ್ಫೆಕ್ಷನ್ ಆದರೆ ಬಿಟ್ಟು ಬಿಟ್ಟು ಹೀಗೆ ಜ್ವರ ಬರುತ್ತೆ ಅಂತ. ಅವಳಿಗೆ 1 month ಒಂದು 4 ವಾರಕ್ಕೊಂದು ಸರಿ ಬರೋದು. ಸೊ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೆ, ಅವ್ರು ಏನು ಮೆಡಿಸಿನ್ಸ್ ಕೊಟ್ಟರು ಅದೆಲ್ಲ ತಗೋಬರ್ತಿದ್ದೆ, ಕೊಡ್ತಿದ್ದೆ. 1 weekವರೆಗೂ ಹಾಗೆ ಇರೋದು, ಮತ್ತೆ ಸ್ಟಾರ್ಟ್ ಆಗೋದು. ನನಗಿದು ಇದೇನು ಅವ್ರಿಗೆ ಕೊಟ್ಟಿದ್ದನ್ನು ಕಂಟಿನ್ಯೂ ಮಾಡಲು ಬಿಡ್ಲೋ ಎಷ್ಟು ದಿನ ಅಂತ. ಅವಳು ಆ್ಯಕ್ಟಿವ್ ಆಗಿರೋಳು, ಫುಲ್ ಆ್ಯಕ್ಟಿವ್ ಆಗಿರೋಳು. ನೈಟ್ ಜ್ವರ ಇದ್ದರೆ ಬೆಳಗ್ಗೆ ತುಂಬ ಚೆನ್ನಾಗಿರೋಳು, ಬಟ್ ನಂಗೆ ಇದು ಕಂಟಿನ್ಯೂ ಮಾಡಬೇಕೋ ಬಿಡಬೇಕೋ ಏನು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಫೇಸಲ್ಲಿ ತುಂಬ ಡಲ್ ಇತ್ತು ಅವಳು, ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ, ಬಟ್ ವೀಕ್ ಆಗ್ತಾಯಿದ್ಲು. ಹಾಗಾಗಿ ಮತ್ತೆ ಕರ್ಕೊಂಡು ಹೋಗಿದ್ದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಕೊಟ್ಟರು ಹೇಳಿದರು. ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ದೆ ನಾವು. ಬ್ಲಡ್ ಇನ್ಫೆಕ್ಷನ್ ಆ್ಯಕ್ಚುಲಿ ಜಾಸ್ತಿ ಆಗಿತ್ತು, ಹಾಗಾಗಿ ಈ ಥರ ಆಗ್ತಾಯಿತ್ತು. ಅದು ಆ್ಯಕ್ಚುಲಿ ತುಂಬ ಕಾಮನ್ ಅಂತ, ಈಗ ಎಲ್ಲರಿಗೂ ಇದೇ ಥರ ಬರ್ತಿದೆ, ಬಟ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಳಿಗೆ ಈಗ ಆಗಿದ್ದಕ್ಕೆ ನನಗೆ ಗೊತ್ತಾಗಿದ್ದಲ್ವಾ, ಬಟ್ ನಂಗೆ ತುಂಬ ಗಾಬರಿ ಆಯಿತು. ಅಡ್ಮಿಟ್ ಮಾಡ್ಕೊಬೇಕು ಅಂದಾಗ ನಂಗೆ ಹಳುನೇ ಬಂದುಬಿಡ್ತು. ಇದಕ್ಕೂ ಮುಂಚೆ ನಾನು ಅನುಭವಿಸಿದ್ದೀನಲ್ವಾ, ಸೊ 15 ಹಾಸ್ಪಿಟಲಲ್ಲಿದ್ಲು. ಅದು ಹಾಗೆ 1-2 ಮತ್ತೆ ಕೊರೋನಾ ನಮ್ಮನೆಯವ್ರದ್ದು, ಇದೇ ಆಗ್ತಾಯಿತ್ತು ನನಗೆ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಪ್ಲೇಟ್ಲೆಟ್ ಕೌಂಟು ಸ್ವಲ್ಪ ಜಾಸ್ತಿನೂ ಆಗಬಾರ್ದು, ತೀರಾ ಕಡಿಮೆನೂ ಆಗಬಾರ್ದು, ಮೀಡಿಯಮ್ ಅಂದರೆ 1.5-4 ಒಳಗೆ ಇರಬೇಕು. ಸೊ ಅವಳಿಗೆ ಯಾವಾಗಲೂ ಈಗ ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ 3.5 lakh ಇಷ್ಟೇ ಇದ್ದಿದ್ದು, ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, 4.5 ಬಂದುಬಿಟ್ಟಿತ್ತು. ಅದು ಬೇರೆ ಭಯ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಸಾರು ಡ್ರಾಯಿಂಗ್ ಪೇಜ್ ಒಂದು ಪೇಜ್ 4 ನೋಡಿ, ಇನ್ನು ಇದನ್ನು ಡಾರ್ಕ್ ಮಾಡಬೇಕು. ನಮ್ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರದ್ದು ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ, ಹಾಸ್ಪಿಟಲ್ಗೆ ಬಂದರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಮಾಡಿದ್ದಾರೆ. ಇದಕ್ಕೆ ಸ್ಟೋರಿ ಬೋರ್ಡ್ ಅಂತಾರೆ, ಅಂದರೆ ಯಾವ್ಯಾವ ಶಾರ್ಟ್ ಹೇಗೇಗೆ ಬರಬೇಕು ಅಂತ. ಇದು ಎಲ್ಲ ಒಂದೊಂದು ಸೆಟ್ ಮಾಡಿ ಕೊಟ್ಕೊಳಿಸ್ತಾ ಉಂಟು. ಹಾಗೆ ಸದ್ಯಕ್ಕೆ ಇವಾಗ ಹಾಸ್ಪಿಟಲಲ್ಲಿ ಇಷ್ಟಿದೆ. ಇದು ಊಟ ಜಾಸ್ತಿಯಾಗಿ ಹೀಗೆ ಬಿದ್ದು ಒದ್ದಾಡ್ತಾ ಇದೆ. ಈ ಸ್ಟೋರಿ ಬೋರ್ಡ್ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಗೊತ್ತಾ ಇಲ್ಲ. ನಿನ್ನ ಕ್ಯಾಮ್ರಾಮೆನ್ನು ಒಂದು ಸಿನಿಮಾ ಮಾಡೋ ಎಷ್ಟು ಡಿಪಾರ್ಟ್ಮೆಂಟ್ ಇರ್ತವೆ ಜೊತೆಯಲ್ಲಿ? ಕಡಿಮೆ ಅಂತಂದರೆ ಒಂದು 3-4 ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಡೈರೆಕ್ಟರ್ ಡಿಪಾರ್ಟ್ಮೆಂಟ್, ಆರ್ಟ್ ಡೈರೆಕ್ಟರ್, ಕ್ಯಾಮ್ರಾಮೆನ್ ಇವರೆಲ್ಲ 3 ಡಿಪಾರ್ಟ್ಮೆಂಟು ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಒಂದು ಟೀಮಲ್ಲಿ ಕಡಿಮೆ ಅಂದರೂ ಒಂದು 30-40 ಇರ್ತಾರೆ. ನನ್ನ ತಲೆಯಲ್ಲಿ ಏನು ವಿಷನ್ ಇದೆ, ಸಿನಿಮಾಟೋಗ್ರಾಫಲ್ಲಿ 180 degree ರೂಲ್ ಅದು ಇದು ಎಲ್ಲ ಇರುತ್ತೆ, ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಗಲ್ನ ಹಿಂಗೆ ಇಟ್ಬಿಟ್ಟು ರಾ ಮಾಡಿರ್ತೀವಿ. ಒಂದು ಸರಿ ಪಿಕ್ಚರ್ ನೋಡಿದ ತಕ್ಷಣ 100 ಜೊತೆಲಿ ಇದ್ರು ಅವ್ರಿಗೆ ನೀಟಾಗಿ ಅರ್ಥ ಆಗ್ಬೇಕು, ಓ ಈ ಶಾರ್ಟ್ ಹಿಂಗೆ ಮಾಡಬೇಕು, ನನ್ನ ತಲೆಯಲ್ಲಿ ಇರೋ ವಿಷನು ಅವ್ರಿಗೆ ನೀಟಾಗ ಬರ್ತಾರೆ. ಅದ್ಬಿಟ್ಟು ಬರೀ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅವ್ರಿಗೆ ಕತೆ ಹಿಂಗೆ ಹೇಳ್ಬಿಟ್ರೆ ಅವ್ರದೇ ಒಂದು ಇಮ್ಯಾಜಿನ್ ಇರು, 100 ಜನ ತಲೆ 100 ಇಮ್ಯಾಜಿನೇಷನ್ ಇರುತ್ತೆ. ಆ ಎಲ್ಲ ಇಮ್ಯಾಜಿನೇಷನ್ ಒಂದೇ ಇಮ್ಯಾಜಿನೇಷನ್ ಈ ಥರ ಅಂತದ್ದು ಸ್ಟೋರಿ ಬೋರ್ಡ್. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಬಾಯ್ ಗರ್ಲ್ ಏನು ಮಾಡ್ತಿರೋದಂತ ಈ ಪಿಕ್ಚರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸ್ಟೋರಿ ಹೇಳೋದೇ ಬೇಡ. ಹೀರೋ ಯಾರು, ಹೀರೋ ಯಾರು ಅಂತ ಕೇಳ್ತಿದ್ರಲ್ಲ, ಇವನೇ ಹೀರೋ, ಇದು ಹೀರೋಯಿನ್. ಚೆನ್ನಾಗಿ ಮಾಡ್ತಾರೆ ನಮ್ಮನೆಯವರು ಡ್ರಾಯಿಂಗ್. ಏನು ತಿಂಡಿ? ಇಡ್ಲಿ ಎಲ್ಲದೂ.
ಆಕ್ಚುಲಿ ಇಷ್ಟು ಮಾಡ್ಕೊಂಡ್ರೆ ಸಾಕು, ನಮ್ಮನೆಯವ್ರು ಸ್ವಲ್ಪ ಈಗ ಡಬಲ್ ಡಬಲ್ ಕೆಲಸ, ನಮ್ಮನೆಯವ್ರು ಯಾವಾಗ್ಲೂ ನೀಟಾಗಿರಲಿ ಅಂತ. ಏನೇ ಕೆಲಸ ಮಾಡಿದ್ರು ಪರ್ಫೆಕ್ಷನ್ ಇರಬೇಕು, ತೃಪ್ತಿ ಇರ್ಬೇಕು. ನೀನು ಮಾಡ್ತಾರ ಕೆಲಸ ಇಲ್ಲ ಮನಸ್ಸು ಅದು ಗೆಲ್ಲುತ್ತಾ ಬಿಡುತ್ತೆ. ಸೆಕೆಂಡ್ರಿ ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಶುರು ಮಾಡಿದಾಗಲೇ ಅದು 50% ಗೆದ್ದಿರುತ್ತೆ. ಅದರಲ್ಲಿ ಅದು ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಶುರು ಮಾಡಿದ್ರೆ ಅಂದರೆ ಅದು 50% ಅಲ್ಲೇ ಗೆಲ್ತು ಕೆಲಸ. ನಿಮ್ಗೆ ಯಾರಿಗೆ ಗೊತ್ತು ನಮ್ಮ ಸಿನಿಮಾ ಏನೋ ಒಂದು ಬೇರೆ ಇದು ಇನ್ನೊಬ್ಬರಿಗೆ ಲರ್ನಿಂಗ್ ಯೂಸ್ ಆಗ್ಬೋದು ನೆಕ್ಸ್ಟು, ಗೊತ್ತಿರಲ್ಲ. ಅದು ನಾವು ಮಾಡೋ ಪ್ರೋಸೆಸ್ ಇನ್ನೊಬ್ಬರಿಗೆ ಅದನ್ನು ಲರ್ನಿಂಗ್ ಆಗುತ್ತೆ. ಕೊನೆ ಬಂದು ಆಮೇಲೆ ಸ್ಕೆಚ್ ಮಾಡೋಕ್ಕೆ ಸುಮ್ಮನೆ ಏನು ಹಿಂಗೆ ಮಾಡಿ ಟೀಚರ್ ಮಾಡ್ತಾರಲ್ಲ ಅಂತ ಅಂದ್ಕೊಬಿಡಿ. ನನಗೆ 6 ವರ್ಷ ನಾನು ಇದನ್ನೇ ಡ್ರಾಯಿಂಗ್ ಟೀಚರ್ ಕೋರ್ಸ್ನೇ ಫೈನ್ ಆರ್ಟ್ ಕೋರ್ಸ್ ಮಾಡಿದ್ದೀನಿ. ಹಾಗಾಗಿ ಈಸಿಯಾಗಿ ಮಕ್ಕಳು ಮಾಡೋಕ್ಕೆ ಸಾಧ್ಯ. ಇದು ಸಕ್ಸಸ್ ಆಗಲಿ ಬಿಡಲಿ ಫಿಲ್ಮ್, ನಿಮ್ಮದು ಅವನು ಆಸೆ ಈಡೇ ಇರುತ್ತಲ್ಲ, ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಒಂದು ಐಡಿಯಾ ಬರುತ್ತಲ್ಲ, ಅಷ್ಟು ಸಾಕು. ನನ್ನ ಮಗಳಿಗೆ ಬೋರ್ ಆಗ್ತಾ ಇದೆಯಾ ಅಂತ ನೋಡಿ, ಅದಕ್ಕೆ ಏನೇನೋ ಡ್ರಾಯಿಂಗ್ ಮಾಡ್ತಿದ್ದೆ. ಓ ಎಷ್ಟು ಚೆನ್ನಾಗಿ ಸ್ಟಾರ್ ಬಿಡಿಸುತ್ತೆ ಬಿಡಿಸು ಮಗಳು, ವಾವ್. ನೀನು ಒಂದು ಸ್ಟೋರಿ ಥರ ಒಂದು ಥೀಮಲ್ಲಿ ಬಾಕ್ಸ್ ಫಿಲ್ ಮಾಡು. ಆರ್ಟ್ ಏನು ಸಿಂಪಲಾಗಿ ಬಿಡಿಸಿದ್ ನೋಡಿ ನನ್ನ ಮಗಳು. ಹಾಂ, ಏನಾದರೂ ಬಿಡಬೇಕು, ಬಾವಿ, ಕೆರೆ, ಒಂದಳ್ಳಿ, ಹಸು ಹೊಡ್ಕೊಂಡು ಹೋಗ್ತಾ ಇರೋದು ಅಲ್ವಾ, ಹಕ್ಕಿ ಪಕ್ಷಿಗಳು ಹಾರಾಡ್ತಾ ಇರೋದು, ಹಕ್ಕಿ ಒಣಗಾಕಿದ್ದಾಗ ಹಕ್ಕಿ ಕುಪ್ಕಕ್ಕೆ ಬರುತ್ತೆ ಆ ಥರ. ನನ್ನ ಮಗಳು ನೋಡಿ ಸ್ಕೂಲಿದ್ದಾಗಲೂ ಹೋದಲ್ಲ ಅವಳು, ಈಗ ಮಾಡ್ತಾಯಿದೆ ನೋಡಿ. ಇವಾಗ ತಿಂಡಿ ಎಲ್ಲ ಬಂದಿದೆ ನಮ್ಮನೆಯವ್ರು, ನನಗೆ ಇಲ್ಲ ನಾನು ಸಣ್ಣ ಆಗಬೇಕು ರೀ, ಏನೇನೋ ಆಸೆ ತೋರಿಸ್ಬಿಡಿ ಅಲ್ಲಿ ಹೋದ್ಮೇಲೆ. ನನಗೆ ಇಡ್ಲಿ ದೋಸೆ ಇವೆಲ್ಲ ಇಷ್ಟ ಇಲ್ಲ, ಹಂಗಾಗಿ ಅವೆಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಲ್ಲ, ಸೊ ಹಾಗಾಗಿ ಇಡ್ಲಿ ತಗೊಬನ್ನಿ ಅಂತ ಹೇಳಿದೆ. ಅಲ್ಲಿಗೆ ಹೋದ್ಮೇಲೆ ಅದು ಬೇಕಾ ಇದು ಬೇಕಂತ ಮತ್ತೆ ಫೋನ್ ಮಾಡಿಬಿಡಿ, ಆಸೆ ಆಗ್ಬಿಟ್ಟು ಎಲ್ಲ ಹ್ಞೂ ಹ್ಞೂ ಅಂತೀನಿ ಅಂತ ಫೋನ್ ಮಾಡಿಲ್ಲ. ಅಂದರೆ ಪಲಾವ್ ಮರ್ತೋಗ್ಬಿಟ್ಟಿತ್ತು ನನಗೆ. ಈಗ ನೋಡಿ ನನಗೆ ಅಂತ ನಮ್ಮ ಪಲಾವ್ ತೊಗೊಬಂದಿದ್ದಾರೆ. ಏನು ತೊಗೊಬಂದಿದ್ದಾರೆ, ಮೊದಲಿಗೆ ಚಟ್ನಿ ಎಣ್ಣೆ. ಇನ್ನು ನನ್ನ ಡಯಟ್ ಇಲ್ಲಿ ಇನ್ನು ಸ್ವಲ್ಪ ಇಲ್ಲಿ ಆ ಪಲಾವ್ ಫುಲ್ ನಾನು ಮುಗಿಸ್ತೀನಿ. ಅಪ್ಪ ಮಗಳಿಗೆ ಇಡ್ಲಿ ವಡೆ ತಂದಿದ್ದಾರೆ, ಅದಕ್ಕೆ ಕೊಡ್ತೀನಿ. ಇಡ್ಲಿ ಮಗಳಿಗೆ ವಡೆ ಕೊಡೋಣ ಬೇಡ ಅಂತ ಹೇಳಿದ್ದಾರೆ. ಬಾವಿ ಕೆರೆ ಏನೇನೋ ಬಿಡಿಸ್ತಾ ಇದೆ. ಮತ್ತು ಈ ಬಾವಿ ಹತ್ರ ಒಂದು ಮನೆ ಮಾಡಬೇಕಿಲ್ಲಿ, ಇಲ್ಲಿಗೊಂದು ಮನೆ ಮಾಡಿ ಇಲ್ಲಿಗೊಂದು ಹೋಗೋ ಥರ ಜಾಗ ಮಾಡಬೇಕು, ಇಲ್ಲಿ ನೀರು ಹೊತ್ಕೋ ಹೋಗೋ ಥರ ಒಬ್ಬರನ್ನ ಬಿಡಿಸ್ಬೇಕು. ಅಷ್ಟು ರಫಾಗಿ ಮಾಡ್ಕೊಬಾರ್ದು ಮಗಳ, ಲೈಟಾಗಿ ಮಾಡ್ಕೊಬೇಕು. ಅಯ್ಯೋ ಅಷ್ಟು ದೊಡ್ಡ ಮನೆ ರಾಜ್ಕುಮಾರಿ, ಏನೇನು ಆತಶಮನ ಹೊತ್ಕೊಬಂದಿದ್ದೆ ನನ್ನ ಮಗಳು. ಆ ಥರಕ್ಕೆ ಇಲ್ಲಿ ಕೂತ್ಕೊಂಡು ಎಕ್ಸಸೈಸ್ ಮಾಡೋಕತ್ತೆ, ಮನೇಲಿ ಫ್ರೀ ಇದ್ದಾಗ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಅದು ಡಸ್ಟ್ ಹೊಸಕ್ಕೆ ಚೆನ್ನಾಗಿರುತ್ತಲ್ಲ ಮಗಳ, ಹ್ಞೂ ಲ್ಯಾಪ್ಟಾಪ್ನಲ್ಲೆಲ್ಲ ಡಸ್ಟ್ ಇರುತ್ತಲ್ಲ, ಕ್ಲೀನಾಗಿ ಹೋಗುತ್ತೆ. ಹಾಂ ಅದಕ್ಕೆ ಈಗ ಹಾಕಿ ಕೂತಿರೋದು ಈ ಥರ ನಿಮಗೆ ಒಂಥರ ಚೆಂದ ಇದು ಪ್ರೆಸ್ ಮಾಡೋಕ್ಕೆ. ಹಾಂ ಅಲ್ವ ಮಗಳ, ನೋಡಮ್ಮ ಪೂಜಾ ಕೆ ರಾಜ್ ಅವರು ನಾಳೆ ಎಲ್ಲಿದೆ ಸಿನಿಮಾಗೆ ಸ್ಟೋರಿ ಬೋರ್ಡ್ಗೆ ಫುಲ್ ಸಪೋರ್ಟ್ ಮಾಡ್ತಾವ್ರೆ. ಕೈ ಹಾಕ್ದಲ್ಲಿ ಹೋದ್ರೆ ಯಾವ ಕೆಲಸಗಳು ಆಗಲ್ಲ. ಈ ಕಡೆ ಪ್ರೊಡ್ಯೂಸರು ಕೈ ಹುಷಾರ್ ಮಗಳೇ, ನನ್ನ ಮಗಳು ಕೂಡ ಒಂದು ಹೆಲ್ಪ್ ಮಾಡ್ತಾ ಇದೆ. ಈಗ ಶಾರ್ಟ್ ಫಿಲ್ಮ್ ಸ್ಟೋರಿ ಬೋರ್ಡು ಏನದು ಮಗಳೇ? ಕೊಕ್ರೆ. ಯಾವುದು ಅದು? ಕೊಕ್ರೆ ಅಲ್ಲಿ ಮೇಲಿರೋದು ಅದು ಅಮ್ಮು ಮತ್ತು ನಾನು ಬೆಸ್ಟ್ ಫ್ರೆಂಡ್ಸ್. ಹೌದಾ? ತೆಗಿರಿ ಎಷ್ಟು ಪೆನ್ಸಿಲ್ ಇದೆ ಅದರೊಳಗೆ, ಯಾವ್ಯಾವ ಪೆನ್ಸಿಲ್ ಹೇಳ್ಬೇಕು ಈಗ ನೀವು ಅದನ್ನ? ಕಷ್ಟಪಡ್ತೀವಿ ಒಂದು ಕೆಜಿ ಪೆನ್ಸಿಲ್ ಬಿಡಿಸ್ಬಾರ್ದು ಅದು ಮಗಳೇ. ಪೆನ್ಸಿಲ್ ಬಿಡಿಸಿದ್ರೆ ಏನಾಗುತ್ತೆ ಗೊತ್ತಾ, ಒಳಗಡೆ ಕಟ್ ಆಗ್ಬಿಡ್ತವೆ. ಇದು 10B, ಇದು HB. HB HB ಸ್ಕೆಚ್ ಮಾಡಿ ಎಷ್ಟು ಡಾರ್ಕ್ ಬರುತ್ತೆ ನೋಡಿ. ವಾಹ್, 10B ಇಷ್ಟು ಡಾರ್ಕ್. H ಇದು HB, HB ಇಷ್ಟು ಡಾರ್ಕ್ ನಾರ್ಮಲ್ ಪೆನ್ಸಿಲ್ ತರ. ಇದು 6B ಇಷ್ಟು. ಎಷ್ಟು ಸುಂದರವಾಗಿ ಸ್ಕೆಚ್ ಮಾಡ್ತಾ ಇದೆ ಮಗಳು. ಹೌದಾ? ಸ್ಕೆಚ್ ಮಾಡ್ತಾ ಕೂತಿದ್ದೆ, ಇವ್ರಿಗೆ ಕೆಲಸ ಕೊಟ್ಟು ನಾನು ಡ್ರಾಯಿಂಗ್ ಟೀಚರ್ ಆಗೋದೆ. ನನ್ನ ಕೆಲಸ ನಿಂತೋಯ್ತು, ಡ್ರಾಯಿಂಗ್ ಟೀಚರ್ ಅಲ್ಲ, ನನ್ನ ಮಗಳಿಗೆ ಸೇವೆ ಮಾಡಿದ್ದಾಯ್ತು. ಸೇವೆ ಮಾಡೋದಾಗ್ಬೇಕು ತಳಿ. ನನ್ನ ಮಗಳಿಗೆ ಹೇಳ್ಕೊಡೋಕೆ ಅಂತ ಬಂದರು, ಪೆನ್ಸಿಲ್ ಬೇಕು ಡ್ಯಾಡಿ ಅಂದರು, ಜ್ಯೂಸ್ ಬೇಕು ಅಂತ. ಅದನ್ನು ತಗೊಂಡೋಗಿ ಸುಸು ಮಾಡಿಕೊಂಡು ಬಂದಂಗೆ ಆಗೋಯ್ತು. ಸುಸ್ತಾಗಿದೆ ಮಗಳಿಗೆ. ಹಾಂ ಮೆಲ್ಲ ಮೆಲ್ಲ ರೀ, ನಿಧಾನ ನಿಧಾನ. ಓ ಬಾ, ಹಾಂ ಇನ್ನು ಮಲ್ಕೋಬೇಕು, ಇನ್ನು ಟಿ ವಿ ಇಲ್ಲ ಮಗಳು, ಫೋನ್ ಇಲ್ಲ. ಎರಡನೇ ದಿನ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ, ಹೋಗಬೇಕು. ಮಗಳು ಮಲಗಿದೆ, ನಮ್ಮನೆಯವ್ರು ನೋಡಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಿ ಇವಾಗ ಸಂಜೆ ಆಗಿದೆ, ಒಂದು 3-4 ಗಂಟೆ ಆಗಿದೆ, ತಿಳಿ ಬಿಸಿಲಿದೆ. ಬೆಳಗ್ಗೆಯಿಂದ ರಾತ್ರಿಯಿಂದ ಮಾಡ್ತಾಯಿದ್ರು, ಸ್ವಲ್ಪ ರಾತ್ರಿ ಎಡ್ಡೇಕಂತ ಮಲ್ಕೊಂಡಿದ್ರು.
ಸೊ ಈಗ ಮತ್ತೆ ಬೆಳಗ್ಗೆ ಇವಾಗ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಕುಟ್ಕೊಂಡು ಕೆಲಸನ ಎಂಜಾಯ್ ಮಾಡ್ತಾ ಇದ್ದಾರೆ. ಮಗಳು ಎದ್ದು ನೋಡಬೇಕು ನನ್ನ ಗ್ಲಾಸ್ ತಗೊಂಡಿದ್ದೀರಾ ಅಂತ ಗಲಾಟೆ ಮಾಡ್ತದೆ. ನನ್ನ ಮಗಳಿಗೆ ಇದು ತುಂಬ ಇಷ್ಟ, ಈ ಆಲ್ಸ ಅನ್ಸುತ್ತೆ ಇದು ಯಾವುದೋ ಒಂದು ನೇಮ್ ಹೇಳುತ್ತಪ್ಪ, ಅದು ತುಂಬ ಇಷ್ಟ ಅದಕ್ಕೆ. ನೋಡಿ ನನ್ನ ಮಗಳು ಇವಾಗಿದ್ದು ಅವಕಾಡ ಜ್ಯೂಸ್ ಕುಡಿತಾ ಇದೆ, ತೋರಿಸಿ. ಆಹಾಂ, ಡ್ಯಾಡಿ ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿಸ್ಕೊಂಬರ್ಬೇಕಾಗಿತ್ತಲ್ಲೋ ಮಗಳು, ದಡ್ಡೆ ಡ್ಯಾಡಿ ಗೊತ್ತೇ ಆಗಲ್ಲ ಸ್ವೀಟ್ ಹಾಕಬೇಡಿ ಅಂತ ಹೇಳಬೇಕಾಗಿತ್ತು. ನೋಡಿ ಇವತ್ತು ನನ್ನ ಮಗಳಿಗೆ ಅದೇ ಹುಷಾರಿಲ್ಲ, ಸ್ವಲ್ಪ ಮಲಗಿತ್ತು, ಈಗ ಎದ್ದುಬಿಟ್ಟಿದೆ. ಈಗ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಚರ್ಚೆ ಆಗಿದೆ, ಮಾತುಕತೆ ವಾದ ನಡೀತಾ ಇದೆ. ರೀ ಯಾವ ವಿಷಯಕ್ಕೆ ರೀ ನನಗೂ ನಿಮಗೂ ವಾದ ನಡೀತಾ ಇರೋದೇ, ಯಾವ ವಿಷಯಕ್ಕೆ ರೀ? ಇದು ನನ್ನ ಮಗಳು, ಇದು ಅಮ್ಮ, ನಮ್ಮ ಪುಟಾಣಿ, ಇದು ಬಾವಿ. ನಾಳೆ ಎಲ್ಲಿದೆ ನಾಳೆ ಎಲ್ಲಿದೆ ಫಿಲ್ಮ್ ಮಾಡ್ತಿದ್ದಾರಲ್ಲ ನಮ್ಮ ಮನೆಯವರು, ಆ ಕ್ಯಾರೆಕ್ಟರ್ಸ್ ಅಂತ ಇವು. ಅದರಲ್ಲಿ ಹೀರೋದು ಕಾಸ್ಟ್ಯೂಮ್ ಹಿಂಗಿರುತ್ತಂತೆ, ಹೀರೋಯಿನ್ ಈ ಥರ ಇರುತ್ತಂತೆ, ನನ್ನ ಮಗಳು ಮಾಡಿರೋದು. ಇದು ಇದೇ ನೋಡಿದರೆ ಭಿಕ್ಷುಕ ಥರ ಇದೆ, ಇದೇ ನೋಡಿದರೆ ಯಾವುದೋ ಆಕ್ಸಿಡೆಂಟ್ ಹಾಕ್ಕೊಂಡು ಹೊರಗೆ ಬಂದಂಗಿದೆ. ಇದು ಕಾಸ್ಟ್ಯೂಮ್ ಡಿಸೈನರ್ ನಮ್ಮ ಮನನ ಏಸಗೌಡ ಅವರು. ನಂದು ಎಲ್ಲ ರೆಡಿ ಆಯಿತು, ಈಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ವಿ. ಇದು ಸ್ವಲ್ಪ ಹಳೆ ವಿಡಿಯೋನೇ, ನನ್ನ ಮಗಳದು ಇನ್ಸ್ಟಾಗ್ರಾಮಿಗೆ ನಾನು ರೀಲ್ಸ್ ಹಾಕ್ದಾಗ ತುಂಬ ಜನ ಕೇಳ್ತಾ ಇದ್ರಿ ಪಾಪುಗೆ ಏನಾಯಿತು, ಈಗ ಹೇಗಿದೆ, ಹುಷಾರಾಗಿದೆಯಾ ಅಂತ. ಈಗ ಕಂಪ್ಲೀಟಾಗಿ ಹುಷಾರಾಗಿದೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿಗೆ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.